ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಮಾಡಿದಂತ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಇದೀಗ ಪ್ರಜೆಗಳೇ ಕಾಣಿಸ್ತಾ ಇದೆ. ಲಿಟ್ರಲಿ ರೌಡಿಸಂ ಮಾಡ್ತಾ ಇದ್ದಾರಾ ಅನ್ನೋ ಅನುಮಾನ ಕಾಣ್ತಾ ಇದೆ. ನಮ್ಗೆ ಈ ಅನುಮಾನ ಬರೋಕ್ಕೂ ಕೂಡ ಕಾರಣ ಇದೆ, ಅದೇ ಅಮಿತ್ ಶಾ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಈದಿನ ಡಾಟ್ ಕಾಮ್. ನಾನು ಜಿ ಎಂ ಪವಿತ್ರ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಒಂದು ವೈರಲ್ ಆಗಿದೆ. ಗುಜರಾತ್ನ ಗಾಂಧಿನಗರ ಕ್ಷೇತ್ರದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಸ್ಪರ್ಧಿಸಿರುವ ಜಿತೇಂದ್ರ ಚೌಹಾಣ್ ಅವರು ತಮಗೆ ಅಮಿತ್ ಶಾ ಅವರ ಬೆಂಬಲಿಗರು ನಾಮಪತ್ರ ಹಿಂಪಡೆಯುವಂತೆ ಒತ್ತಡ ಹಾಕ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಏನ್ ಹೇಳಿದ್ದಾರೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ, ಬನ್ನಿ. ಗುಜರಾತ್ ಗಾಂಧಿನಗರ ಲೋಕಸಭಾ ನಾಮಾಂಕನ ಅಖಿಲ ಭಾರತೀಯ ಪರಿವಾರ ಪಾರ್ಟಿ मुझसे जबरदस्ती फॉर्म वापस दिलवाया जा रहा है, मुझे हाईजैक कर लिया गया है. अमित शाह साहब के लोगों ने मुझे हाईजैक कर लिया है. हो सकता है हमारी मौत भी हो जाए. मैं देशवासियों से अपील करता हूँ, ಇಸ್ ದೇಶ ಕೋ ಬಚಾ ಲೋ. ಇಷ್ಟು ದಿನ ಬಿಜೆಪಿ ವಾಷಿಂಗ್ ಮಷೀನ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಬಿಜೆಪಿ ವಿರುದ್ಧ ಯಾವುದೇ ಪಕ್ಷಗಳು ಇರಬಾರ್ದು ಅನ್ನೋ ಉದ್ದೇಶದಿಂದ ಎಲ್ಲಾ ವಿರೋಧ ಪಕ್ಷದ ನಾಯಕರನ್ನ ಇಡಿ, ಐಟಿ, ಸಿಬಿಐ ಅನ್ನೋ ಅಸ್ತ್ರವನ್ನ ಬಳಸಿಕೊಂಡು ಬಿಜೆಪಿ ತನ್ನೆಡೆಗೆ ಸೇಳ್ಕೊಳ್ತಾ ಇದೆ ಅಂತ. ಅದರಂತೆ ಸುಮಾರು 20ಕ್ಕೂ ಹೆಚ್ಚು ವಿರೋಧ ಪಕ್ಷದ ನಾಯಕರು ಬಿಜೆಪಿಗೆ ಸೇರ್ಪಡೆ ಆಗಿದ್ದಾರೆ. ಇಷ್ಟೇ ಅಲ್ಲ, ಬಿಜೆಪಿ ಲೋಕಸಭಾ ಎಲೆಕ್ಷನ್ ನಲ್ಲಿ ನಿಂತಿರುವಂತಹ ವಿರೋಧ ಪಕ್ಷದ ನಾಯಕರನ್ನು ಸಹ ಈಗ ಬಿಡ್ತಾ ಇಲ್ಲ, ಅವರನ್ನು ಖರೀದಿ ಮಾಡಿದೆ. ಇಂದೋರ್ನ ಕಾಂಗ್ರೆಸ್ ಅಭ್ಯರ್ಥಿ ಅಕ್ಷಯ್ ಕಾಂತಿ ಬಮ್ ಅವರು ತಮ್ಮ ನಾಮಪತ್ರವನ್ನ ವಾಪಸ್ ಪಡ್ಕೊಂಡ್ರು. ವಾಪಸ್ ಪಡ್ಕೊಂಡು ಸುಮ್ಮನೆ ಇದ್ರಾ? ಇಲ್ಲ, ಬಿಜೆಪಿ ಸೇರ್ಕೊಂಡ್ರು. ಇನ್ನು ಸೂರತ್ ಅಲ್ಲಿ ಇನ್ನೊಂದು ಕತೆ. ಕಾಂಗ್ರೆಸ್ ಅಭ್ಯರ್ಥಿಯ ನಾಮಪತ್ರ ರಿಜೆಕ್ಟ್ ಆಗತ್ತೆ. ಅಲ್ಲಿ ಸ್ಪರ್ಧೆ ಮಾಡಿದ್ದ ಸ್ವತಂತ್ರ ಅಭ್ಯರ್ಥಿಗಳೆಲ್ಲರೂ ಕೂಡ ನಾಮಪತ್ರವನ್ನ ವಾಪಸ್ ತೆಗೆದುಕೊಂಡ್ರು. ಬಿಜೆಪಿ ಅಭ್ಯರ್ಥಿ ಮುಖೇಶ್ ದಲಾಲ್ ಅವಿರೋಧ ಆಯ್ಕೆ ಆಗ್ಬಿಟ್ರು. ಇಲ್ಲಿನ ಜನರಿಗೆ ಓಟ್ ಹಾಕುವಂತ ಸೌಭಾಗ್ಯವೂ ಸಹ ಸಿಗದೆ ಹೋಯ್ತು. ಇನ್ನು ಗುಜರಾತ್ನ ಗಾಂಧಿನಗರದ ಕತೆ ನೋಡೋದಾದ್ರೆ, ಗಾಂಧಿನಗರ ಕ್ಷೇತ್ರ 1989 ಬಿಜೆಪಿಯ ಭದ್ರಕೋಟೆಯಾಗಿದೆ. 2019 ಅಮಿತ್ ಶಾ 5.5 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿದ್ರು. ಈ ಬಾರಿಯೂ ಅದೇ ಕ್ಷೇತ್ರದಲ್ಲಿ ಅಮಿತ್ ಶಾ ಸ್ಪರ್ಧಿಸ್ತಿದ್ದಾರೆ. ಈ ಕ್ಷೇತ್ರದಲ್ಲಿ ಮೇ 7 ಮೂರನೇ ಹಂತದ ಮತದಾನ ನಡೆಯಲಿದೆ. ಚೌಹಾಣ್ ಸೇರಿದಂತೆ ಗಾಂಧಿನಗರದ 3 ಅಭ್ಯರ್ಥಿಗಳು ಸ್ಪರ್ಧೆಯಿಂದ ಹಿಂದೆ ಸರಿಯುವಂತೆ ಒತ್ತಡಕ್ಕೆ ಒಳಗಾಗಿದ್ದಾರೆ. ಇವರಿಗೆ ಸ್ಥಳೀಯ ಬಿಜೆಪಿ ಮುಖಂಡರು ಬೆದರಿಕೆ ಹಾಕ್ತಿದ್ದಾರೆ ಅಂತ 3 ಸಹ ಆರೋಪಿಸಿದ್ದಾರೆ. ಅದರಲ್ಲಿ 2 ಗುಜರಾತ್ ಪೊಲೀಸರು ತಮ್ಮ ನಾಮಪತ್ರವನ್ನು ಹಿಂಪಡೆಯುವಂತೆ ಒತ್ತಡ ಹಾಕಿದ್ದಾರೆ ಅಂತ ದೂರಿದ್ದಾರೆ. ಆದರೆ ಬಿಜೆಪಿ ಮುಖಂಡರು ಈ ಆರೋಪವನ್ನು ಅಲ್ಲಗಳೆದಿದ್ದಾರೆ. ಈವರೆಗೆ ಗಾಂಧಿನಗರದಲ್ಲಿ ಸ್ಪರ್ಧಿಸಿದ್ದ ಅಭ್ಯರ್ಥಿಗಳಲ್ಲಿ 16 ತಮ್ಮ ನಾಮಪತ್ರವನ್ನು ಹಿಂಪಡೆದಿದ್ದಾರೆ. ಅದರಲ್ಲಿ ಚೌಹಾಣ್ ಸೇರಿದಂತೆ 12 ಸ್ವತಂತ್ರ ಅಭ್ಯರ್ಥಿಗಳಾಗಿದ್ದರು. 4 ಸಣ್ಣ ಸಣ್ಣ ಪಕ್ಷಗಳಿಗೆ ಸೇರಿದವರು. ಅವರಲ್ಲಿ 13 ತಾವು ನಾಮಪತ್ರ ಹಿಂಪಡೆಯೋಕೆ ಯಾವುದೇ ಬೆದರಿಕೆ ಬಂದಿಲ್ಲ, ಪ್ರಚಾರಕ್ಕೆ ಹಣದ ಕೊರತೆ ಇದ್ದಿದ್ದರಿಂದ ಬೇರೆ ಬೇರೆ ಕಾರಣಗಳಿಂದ ನಾವು ನಾಮಪತ್ರವನ್ನು ಹಿಂಪಡೆದಿದ್ದೇವೆ ಅಂತ ಹೇಳ್ಕೊಂಡಿದ್ದಾರೆ. ಕೆಲವು ದಿನಗಳ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಗುತ್ತೆ. ಗುಜರಾತ್ನ ಗಾಂಧಿನಗರ ಕ್ಷೇತ್ರದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಸ್ಪರ್ಧಿಸಿರುವ ಜಿತೇಂದ್ರ ಚೌಹಾಣ್ ಅವರು ತಮಗೆ ಅಮಿತ್ ಶಾ ಅವರ ಬೆಂಬಲಿಗರು ನಾಮಪತ್ರ ಹಿಂಪಡೆಯುವಂತೆ ಒತ್ತಡ ಹಾಕ್ತಿದ್ದಾರೆ ಅಂತ ಆರೋಪಿಸಿದರು. ಇದೇ ವಿಡಿಯೋದಲ್ಲಿ ಚೌಹಾಣ್ ಗದ್ಗದಿತರಾಗಿ ಮಾತಾಡಿದ್ದಾರೆ. ನನಗೆ ಒತ್ತಡ ಹಾಕಲಾಗ್ತಾ ಇದೆ, ನನ್ನನ್ನು ಕೊಲೆ ಮಾಡುವಂಥ ಸಾಧ್ಯತೆಗಳು ಸಹ ಇದೆ. ನಾನು ನನ್ನ ದೇಶವಾಸಿಗಳಿಗೆ ಮನವಿ ಮಾಡ್ತೇನೆ, ಈ ದೇಶ ಅಪಾಯದಲ್ಲಿದೆ, ದೇಶವನ್ನು ಉಳಿಸಿ ಅಂತ ಭಾವುಕರಾಗಿದ್ದಾರೆ. ನನ್ನ ಮೇಲೆ ಒತ್ತಡ ಬಿದ್ದ ಕಾರಣ ನಾನು ಹಿಂದೆ ಸರಿದಿದ್ದೇನೆ. ನಿನ್ನ ಬೆಲೆ ಎಷ್ಟು, ನಿನಗೆ ಎಷ್ಟು ಹಣ ಬೇಕು ಅಂತ ಕೇಳಿದ್ರು. ನನಗೆ ಹಣ ಬೇಕಾಗಿಲ್ಲ, ಆದರೆ ನಾನು ನಾಮಪತ್ರ ಹಿಂಪಡೆಯಲು ಬೇರೆ ಕಾರಣಗಳಿದೆ. ನನಗೆ 3 ಹೆಣ್ಮಕ್ಕಳಿದ್ದು ಅವರನ್ನು ನೋಡ್ಕೊಳ್ಬೇಕು. ನನಗೆ ಏನಾದರೂ ಆಗಿಬಿಟ್ರೆ ಅವ್ರು ಹೇಗೆ ಬದುಕ್ತಾರೆ? 21 ಕ್ರೈಮ್ ಬ್ಯಾಂಕ್ನ 4 ಸಿಬ್ಬಂದಿಗಳು ಅಹಮದಾಬಾದ್ನ ಎಲ್ಲೆಡೆ ನನ್ನನ್ನು ಹಿಂಬಾಲಿಸಿದರು. ಅಲ್ಲದೆ ಅವರು ನನ್ನ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಂಥ 4 ಕಿರುಕುಳ ನೀಡಿದ್ದಾರೆ. ಬಿಜೆಪಿ ಶಾಸಕ ದಿನೇಶ್ ಸಿನ್ಹಾ ಕೂಡ ನಮ್ಮನ್ನು ಸ್ಪರ್ಧಿಸದಂತೆ ಒತ್ತಡ ಹಾಕಿದ್ರು ಅಂತ ಚೌಹಾಣ್ ಹೇಳ್ಕೊಂಡಿದ್ದಾರೆ. ನಂತರ 22 ಚೌಹಾಣ್ ತಮ್ಮ ನಾಮಪತ್ರವನ್ನು ವಾಪಸ್ ಪಡೆದಿದ್ದಾರೆ. ಈ ವಿಡಿಯೋವನ್ನು ಅವರು ತಮ್ಮ ಪತ್ನಿಯ ವಿರೋಧದ ಬಳಿಕ ಡಿಲೀಟ್ ಮಾಡಿದ್ದಾರೆ. ಇನ್ನು ಪ್ರಜಾತಂತ್ರ ಆಧಾರ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಸುಮಿತ್ರಾ ಮೌರ್ಯ ಕೂಡ ತಮಗೆ ಬೆದರಿಕೆ ಹಾಕಿದ್ದಾಗಿ ಆರೋಪಿಸಿದ್ದಾರೆ. 20 ಬೆಳಿಗ್ಗೆ 10 ಮಂದಿ ತಮ್ಮ ಮನೆಗೆ ನುಗ್ಗಿದ್ರು. ಅವರು ಮನೆಗೆ ಬಂದಾಗ 2 ಪುಟ್ಟ ಮಕ್ಕಳಷ್ಟೇ ಮನೆಯಲ್ಲಿದ್ದರು. ನಾನು ಆಗ ನಾಮಪತ್ರ ಸಲ್ಲಿಕೆಯ ಕೆಲಸದಲ್ಲಿದ್ದೆ. ಅವರು ನನ್ನನ್ನು ಭೇಟಿ ಮಾಡಬೇಕು ಅಂತ ಹೇಳಿ ಮನೆಯಿಂದ ಹೊರಟು ಹೋದರು. ಆದರೆ ನನ್ನ ಮಕ್ಕಳು ತುಂಬಾ ಹೆದರಿದ್ರು. ಆ ದಿನ ನನಗೂ ನನ್ನ ಪತಿಗೂ ಸರಣಿ ದೂರವಾಣಿ ಕರೆಗಳು ಬಂದವು. ನಮ್ಮ ಬಾಸ್ ನಿಮ್ಮೊಂದಿಗೆ ಮಾತಾಡಬೇಕು ಅಂತ ಹೇಳಿದರು. ಯಾಕೆ ಚುನಾವಣೆಗೆ ಸ್ಪರ್ಧಿಸ್ತಿದೀಯಾ, ಸ್ಪರ್ಧೆಯಿಂದ ಹಿಂದೆ ಸರಿ ಅಂತ ಅವ್ರು ನನಗೆ ಹೇಳಿದ್ರು. ಅಲ್ಲದೆ ನಮ್ಮ ಅತ್ತೆಯನ್ನು ಸಹ ಭೇಟಿಯಾಗಿ ಒತ್ತಡ ಹಾಕಿದರು. ಇದೆಲ್ಲದರಿಂದ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ರಾಜೇಶ್ ಮೌರ್ಯ ಕೆಲವು ದಿನಗಳ ಕಾಲ ಪಟ್ಟಣ ತೊರೆಯೋಕೆ ನಮಗೆ ಹೇಳಿದರು.
ಸೋಮನಾಥದ ಒಂದು ಹೋಟೆಲ್ನಲ್ಲಿ ಇದ್ದಾಗ ಯಾರೋ ಮೂವರು ಬಂದಿದ್ರು. ಅವರು ನಾಗರಿಕ ಉಡುಪುಗಳನ್ನು ಧರಿಸಿದ್ರು. ಅವರು ಸ್ಥಳೀಯ ಕ್ರೈಮ್ ಬ್ರಾಂಚ್ನ ಪೊಲೀಸರು ಅನ್ನೋದು ನನಗೆ ನಂತರ ಗೊತ್ತಾಯಿತು ಅಂತ ಮೌರ್ಯ ಅವರು ಹೇಳಿದ್ದಾರೆ. ಕೊನೆಗೆ ಏಪ್ರಿಲ್ 22ರಂದು ಪ್ರಜಾತಂತ್ರ ಆಧಾರ್ ಪಕ್ಷದ ರಾಜೇಶ್ ಮೌರ್ಯ ಗುಜರಾತ್ನ ಮುಖ್ಯ ಚುನಾವಣಾ ಅಧಿಕಾರಿಗೆ ಪತ್ರ ಬರೆದಿದ್ದಾರೆ. ಅವರ ಪತ್ರದಲ್ಲಿ ಏಪ್ರಿಲ್ 20 ಮತ್ತು 21ರಂದು ನಡೆದಂಥ ಘಟನೆಗಳ ಬಗ್ಗೆ ವಿವರಿಸಿದ್ದಾರೆ. ಆದರೆ ಸುಮಿತ್ರಾ ಮೌರ್ಯ ಅವರು ತಮ್ಮ ನಾಮಪತ್ರವನ್ನು ಹಿಂಪಡೆದಿಲ್ಲ, ಸ್ಪರ್ಧೆಯಿಂದ ಕೂಡ ಹಿಂದೆ ಸರಿದಿಲ್ಲ. ಇಂದು ಮತ್ತೊಬ್ಬ ಸಂತ್ರಸ್ತ ಅಭ್ಯರ್ಥಿ ದಲಿತ ಸಮುದಾಯದ ಜಯೇಂದ್ರ ರಾಥೋಡ್ ಕೂಡ ತಮಗೆ ನಾಮಪತ್ರ ಹಿಂಪಡೆಯುವಂತೆ ಗಾಂಧಿನಗರ ಉತ್ತರದ ಮಾಜಿ ಬಿಜೆಪಿ ಶಾಸಕ ಅಶೋಕ್ ಪಟೇಲ್ ಒತ್ತಡ ಹಾಕಿದ್ದಾರೆ ಅಂತ ಆರೋಪಿಸಿದ್ದಾರೆ. ನಾನು ಅವರೊಂದಿಗೆ ಹೊಂದ್ಕೊಳ್ಬೇಕು, ಅಂತಿಮವಾಗಿ ಅಮಿತ್ ಶಾ ಗೆಲ್ತಾರೆ, ಆದರೆ ನಾನು ಅವರ ಮತವನ್ನು ವಿಭಜಿಸೋದು ಅವರಿಗೆ ಇಷ್ಟ ಇಲ್ಲ ಅಂತ ಪಟೇಲ್ ಹೇಳಿದ್ರು. ಬಿಜೆಪಿ ಮಾಜಿ ಶಾಸಕ ಪಟೇಲ್ ಅವರ ಬೆಂಬಲಿಗರು ಸರ್ಕಾರಿ ನೌಕರಿಯಲ್ಲಿರುವ ನನ್ನ ಚಿಕ್ಕಪ್ಪನೊಂದಿಗೆ ಮಾತಾಡಿದ್ದಾರೆ, ಅವರಿಗೂ ಸಹ ಒತ್ತಡ ಹಾಕಿದ್ದಾರೆ. 2019ರಲ್ಲಿ ಸ್ಪರ್ಧಿಸಿದ್ದಾಗಲೂ ನನ್ನ ಮೇಲೆ ಒತ್ತಡ ಇತ್ತು, ಆದರೆ ಆಗ ನಾನು ಹಿಂದೆ ಸರಿಯಲಿಲ್ಲ. ಈ ಬಾರಿ ನನ್ನ ಚಿಕ್ಕಪ್ಪನ ಗೌರವ ಉಳಿಸೋ ಕಾರಣದಿಂದಾಗಿ ನಾಮಪತ್ರ ಹಿಂಪಡೆದಿದ್ದೇನೆ. ಸ್ಪರ್ಧೆಯಿಂದ ಹಿಂದೆ ಸರಿದ ಬಳಿಕ ನಮಗೆ ಬಿಜೆಪಿ ಸೇರುವಂತೆಯೂ ಸಹ ಕೇಳಲಾಯಿತು, ಆದರೆ ನಾನು ಸೇರೋಕೆ ನಿರಾಕರಿಸಿದೆ. ಆದರೆ ಸ್ವತಂತ್ರವಾಗಿ ಸ್ಪರ್ಧಿಸಿದ್ದ ಸುರೇಂದ್ರ ಶಾ ಮತ್ತು ನರೇಶ್ ಪ್ರಿಯದರ್ಶಿ ತಮ್ಮ ನಾಮಪತ್ರವನ್ನು ಹಿಂಪಡೆದ ಬಳಿಕ ಬಿಜೆಪಿ ಸೇರಿದ್ದಾರೆ ಅಂತ ರಾಥೋಡ್ ವಿವರಿಸಿದ್ದಾರೆ. ಆದರೆ ಆರೋಪವನ್ನು ಅಶೋಕ್ ಪಟೇಲ್ ನಿರಾಕರಿಸಿದ್ದಾರೆ. ನಾನು ಅವರಿಗೆ ಯಾವುದೇ ಒತ್ತಡ ಹಾಕಿಲ್ಲ, ಆತ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ನಡೀತಾ ಇದೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಅಭ್ಯರ್ಥಿಗಳಿಗೆ ದುಡ್ಡಿನ ಆಸೆ ತೋರಿಸಿ ನಾಮಪತ್ರ ವಾಪಸ್ ಪಡೆಯೋದೆಲ್ಲ ಆಯಿತು, ಈಗ ಹೆದರಿಸಿ ಒತ್ತಡ ಹಾಕಿ ನಾಮಪತ್ರವನ್ನು ವಾಪಸ್ ಪಡೆಯುವಂತೆ ಮಾಡ್ತಿದ್ದಾರೆ ಅಂದರೆ ಇವರೆಲ್ಲ ತಮ್ಮನ್ನು ತಾವು ಏನು ಅಂದ್ಕೊಂಡಿದ್ದಾರೆ ಅಂತ. ನಾನು ಏನು ಮಾಡಿದ್ರೂ ನಡೆಯುತ್ತೆ, ಇಲ್ಲಿ ನಂದೇ ಹವ ಅಂದ್ಕೊಂಡಿದ್ದಾರ ಏನು ಕತೆ? ಇವರೆಲ್ಲ ಹೇಳಿದ್ದನ್ನು ಕೇಳಿದ್ರೆ ನಮಗೆ ಮೂವಿಗಳು ನೆನಪಾಗತ್ತೆ. ಮೂವಿಯಲ್ಲೂ ಸಹ ಸೇಮ್ ಇದೇ ಸ್ಟೋರಿ ಆಗ್ತಿತ್ತು. ದೊಡ್ಡ ದೊಡ್ಡ ನಾಯಕ ಬರೋದು, ಸಣ್ಣ ಪುಟ್ಟ ಅಭ್ಯರ್ಥಿಗಳ ಫ್ಯಾಮಿಲಿಯ ವೀಕ್ನೆಸ್ ಇಟ್ಕೊಂಡು ಅವರನ್ನು ಆಟ ಆಡಿಸೋದು. ಇಷ್ಟೆಲ್ಲ ಮಾಡಿದ್ರೂ ಕೂಡ ಇವರ ಮೇಲೆ ಚುನಾವಣಾ ಆಯೋಗ ಯಾವುದೇ ಆ್ಯಕ್ಷನ್ ತಗೊಳ್ತಾ ಇಲ್ಲ ಅನ್ನೋದೇ ವಿಷಾದ. ಇದೇ ರೀತಿ ಮುಂದುವರೆದ್ರೆ ಪ್ರಜೆಗಳಾದ ನಾವು ಕೂಡ ಇನ್ನು ಮುಂದೆ ಏನೂ ಮಾತಾಡುವಂಥ ಅವಕಾಶವೇ ಸಿಗದೆ ಹೋಗೋದಂತೂ ಸತ್ಯ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.